सुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीविद्यां जगतां धात्रीं सर्गस्थितिरहेश्वरीं नमामि ललितां नित्यं भक्तानामिष्टदायिनीं श्रुतिस्मृतिपुराणानाम् आलयं कर्णालयं नमामि भगवत्पादशङ्करं लोकशङ्करं ಆರನೇ ಅಧ್ಯಾಯದ ಮೊದಲ ಮೂರು ಶ್ಲೋಕಗಳ ಬಗ್ಗೆ ಹಿಂದಿನ ಪ್ರವಚನದಲ್ಲಿ ಹೇಳಿದ್ದಿತ್ತು. ನಾಲ್ಕನೇ ಶ್ಲೋಕದಿಂದ ನಾವಿವತ್ತು ಚಿಂತನೆ ಶುರು ಮಾಡಬೇಕಾಗಿದೆ. ಮತ್ತೊಮ್ಮೆ ಒಂದು ಸಂಗತಿಯನ್ನು ಹೇಳೋದಂದರೆ, ಇವತ್ತು ವಿಶ್ವದ ಅನೇಕ ದೇಶಗಳಲ್ಲಿ ಈ ಕರೋನಾ ವೈರಸ್ನಿಂದ ಬಂದಿರುವ ಅನಾಹುತಗಳು ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಮನೆಯೊಳಗೆ ಕೂತಿರಬೇಕು ಅಂತಂದರೆ ಅದು ಅನಿವಾರ್ಯ ಹೌದು, ಆದರೆ ಅಷ್ಟೇ ಕಷ್ಟವೂ ಹೌದು. ತಿಂಗಳಗಟ್ಟಲೆ ಎಲ್ಲೂ ಹೋಗದೆ ಮನೆಯಲ್ಲೇ ಇರಬೇಕು ಅಂತಂದರೆ ಅದು ತುಂಬ ಒಂದು ರೀತಿ ಮನಸ್ಸಿಗೆ ಕಷ್ಟವೇ. ಅದರಿಂದ ಈ ಸಂದರ್ಭದಲ್ಲಿ ನೀವೆಲ್ಲ ಈ ಭಗವದ್ಗೀತೆಯ ಚಿಂತನೆಯಲ್ಲಿ ಸರಿಯಾಗಿ ಮನಸ್ಸು ಕೊಟ್ಟರೆ ಆ ಮಾನಸಿಕವಾದಂತಹ ಒಂದು ಕಷ್ಟ ಸಾಕಷ್ಟು ಕಡಿಮೆ ಆಗ್ತದೆ ಅಂಥೇಳಿ ನಮಗೆ ಅನ್ನಿಸ್ತದೆ. ಯೋಗಾರೂಢನಾದವನಿಗೆ ಕರ್ಮ ಮಾಡಲೇಬೇಕಂತಿಲ್ಲ, ಯೋಗಾರೂಢನಾದವನು ಕರ್ಮ ಮಾಡಲೇಬೇಕಂತಿಲ್ಲ, ಅವನಿಗೆ ಶ್ರಮವೇ ಸಾಧನ ಆಗ್ತದೆ. ಅಂದರೆ ಅಂತರಂಗದಲ್ಲಿ ಅವನು ಧ್ಯಾನ ಮೊದಲಾದ ಸಾಧನೆಗಳನ್ನಷ್ಟು ಚೆನ್ನಾಗಿಟ್ಕೊಂಡು ಸಾಕಾಗ್ತದೆ ಅನ್ನುವ ಸಂಗತಿ ಬಂದಿತ್ತು. ಯೋಗಾರೂಢ ಅಂದರೆ ಯಾರು ಅಂತ ಭಗವಂತನೇ ವಿವರಣೆ ಕೊಡ್ತಾನೆ. ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮ ಸ್ವನುಷಜ್ಜತೆ ಸರ್ವಸಂಕಲ್ಪ ಸನ್ಯಾಸಿ ಯೋಗಾರೂಢ ತದೋಚ್ಯತೆ. ಇಂದ್ರಿಯದ ಅರ್ಥಗಳಲ್ಲಿ ಮತ್ತು ಕರ್ಮಗಳಲ್ಲಿ ಅಂದರೆ ಕೆಲಸಗಳಲ್ಲಿ ಸಂಘ ಇರಬಾರ್ದು, ಮತ್ತು ಎಲ್ಲ ವಿಧದ ಸಂಕಲ್ಪಗಳನ್ನು ಬಿಟ್ಟಿರಬೇಕು ಅಂಥವನು ಯೋಗಾರೂಢ ಅಂತ. ಇಂದ್ರಿಯಗಳ ವಿಷಯಗಳು ಆಕರ್ಷಣೆಯನ್ನು ಉಂಟು ಮಾಡ್ತವೆ. ಒಂದೊಂದು ವಿಷಯಕ್ಕೂ ಒಂದೊಂದು ಇಂದ್ರಿಯಕ್ಕೂ ನಂಟಿದೆ. ಹೀಗಾಗಿ ಆ ಇಂದ್ರಿಯಗಳ ಮೂಲಕವು ನಮ್ಮನ್ನು ಸೆಳೆಯುತ್ತವೆ ವಿಷಯಗಳು, ಹಾಗೆ ಸೆಳೆತಕ್ಕೂ ಒಳಗಾಗುವ ಸ್ಥಿತಿ ಇರಬಾರದು, ಮನಸ್ಸು ದೃಢವಾಗಿರಬೇಕು. ಹಾಗೆ ಕರ್ಮಗಳಂದ ಕೆಲಸಗಳನ್ನು ಕೂಡ ಸಂಘ ಇರಬಾರದು. ಕೆಲಸಗಳಲ್ಲಿ ಸಂಘ ಇರಬಾರ್ದು ಅಂತಂದರೆ ಕೆಲಸ ಬಿಡಬೇಕೆ ಅಂತಂದರೆ ಕೆಲಸ ಬಿಡಬೇಕು ಎಂಬ ಶಬ್ದವನ್ನು ಭಗವಂತ ಎಂದು ಹೇಳಿಲ್ಲ. ಕೆಲಸಗಳಲ್ಲಿ ಸಂಘ ಬಿಡಬೇಕು, ಸಂಘ ಅಂದರೆ ಆಸಕ್ತಿ ಅಟ್ಯಾಚ್ಮೆಂಟ್ ಅದು ಬಿಡಬೇಕು. ಸಂಘ ಇರುವಂತಹದ್ದಕ್ಕೆ ಉದಾಹರಣೆ, ಕೆಲಸಗಳಲ್ಲಿ ಸಂಘ ಇರುವಂಥದ್ದಕ್ಕೆ ಸೂಚನೆಗಳು ಏನಪ್ಪ ಅಂತಂದರೆ, ಕೆಲಸದ ಬಗ್ಗೆ ನಮ್ಮ ಮನಸ್ಸು ತಲೆ ಕೆಡಿಸಿಕೊಳ್ಳುತ್ತದೆ. ಅಯ್ಯೋ ಕೆಲಸ ಆಗಲಿಲ್ಲ, ಅಯ್ಯೋ ಕೆಲಸ ಅರ್ಧಂಬರ್ಧ ಆಯಿತು, ಅಯ್ಯೋ ಕೆಲಸ ಆಯಿತು ಅದು ಸರಿ ಆಗಲಿಲ್ಲ, ಹೀಗೆ ಕೆಲಸದ ಬಗ್ಗೆ ನಮ್ಮ ಮನಸ್ಸು ತಲೆ ಕೆಡಿಸಿಕೊಳ್ಳುತ್ತದೆ ಅಲ್ಲ, ಇದೇ ಆ ಕೆಲಸಗಳಲ್ಲಿ ಸಂಘ ಇರೋದಕ್ಕೆ ಸೂಚನೆ. ಈ ರೀತಿಯ ಸಂಘಗಳನ್ನು ಇಟ್ಕೊಳ್ಬಾರ್ದು. ಒಬ್ಬ ಸಂತರು ಹೇಳ್ತಾರೆ, ಇಟ್ಟು ಕಟ್ಕೋಬೇಡ ಅಂತ. ಹಾಗೆ ಕೆಲಸಗಳನ್ನು ಇಟ್ಕೊಳ್ಬೇಕು, ಆದರೆ ಮನಸ್ಸಿಗೆ ಕಟ್ಕೊಳ್ಬಾರ್ದು. ಅದೇ ಸಂಘ, ಕಟ್ಕೊಳ್ಳೋದು ಅದೇ ಸಂಘ. ಇಂದ್ರಿಯಗಳ
ವಿಷಯಗಳಲ್ಲಿ ಆಕರ್ಷಣೆ ಇರಬಾರ್ದು, ಹಾಗೆ ಕೆಲಸಗಳ ವಿಷಯದಲ್ಲಿ ಈ ರೀತಿ ಸಂಘ ಇರಬಾರ್ದು. ಮತ್ತು ಎಲ್ಲ ಸಂಕಲ್ಪಗಳ ತ್ಯಾಗ ಆಗಿರಬೇಕು. ಸಂಕಲ್ಪ ಅಂದರೆ ಹಿಂದಿನ ಪ್ರವಚನದಲ್ಲಿ ಹೇಳಿದ ಹಾಗೆ ಆಸೆಗೆ ಹಿಂದಿನ ಮನಸ್ಥಿತಿಯ ಸಂಕಲ್ಪ, ಆಸೆಗೆ ಕಾರಣ ಸಂಕಲ್ಪ. ಆ ಸಂಕಲ್ಪ ಹೋಯಿತು ಅಂತಂದರೆ ಆಸೆಯು ಹೊರಟು ಹೋಗ್ತದೆ, ಮತ್ತು ಆಸೆಯ ಮೂಲಕ ಬರತಕ್ಕಂತಹ ಕರ್ಮಗಳು ಕೂಡ ಹೋಗ್ತವೆ. ಹೀಗೆ ಸಂಕಲ್ಪವನ್ನು ಬಿಡಿಸುವ ಮೂಲಕ ಭಗವಂತ ಆಸೆಗಳನ್ನು ಮತ್ತು ಆಸೆಗಳನ್ನು ಹುಟ್ಟಿಕೊಳ್ಳುವ ಕರ್ಮಗಳನ್ನು, ಇವುಗಳ ಮೂರನ್ನು ಬಿಡಿಸ್ತಾ ಇದ್ದಾನೆ ಭಗವಂತ. ಹೀಗೆ ಇಂದ್ರಿಯ ಅರ್ಥಗಳಲ್ಲಿ ಕರ್ತವ್ಯ ಕರ್ಮಗಳಲ್ಲಿ ಸಂಘ ಇಲ್ಲದೇ ಇರಬೇಕೆ, ಮತ್ತು ಸಂಕಲ್ಪಗಳ ತ್ಯಾಗ, ಇದು ಮೂರು ಮಾಡಲಿಕ್ಕೆ ಬಂದರೆ ಅಂಥವನು ಯೋಗ ಆರೂಢನಾಗ್ತಾನೆ. ಅಂಥವನಿಗೆ ಧ್ಯಾನ ಯೋಗದಲ್ಲಿ ಮುಂದುವರಿಯೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದ್ದಾವೆ. ಬೀಜ ಇಲ್ಲದೇ ಇದ್ದರೆ ಅಂಕುರ ಹುಟ್ಟುವುದಿಲ್ಲ, ಅಂಕುರ ಹುಟ್ಟದೇ ಇದ್ದರೆ ಗಿಡ ಹುಟ್ಟುವುದಿಲ್ಲ. ಹಾಗೆ ಸಂಕಲ್ಪ ಇಲ್ಲದೇ ಇದ್ದರೆ ಕಾಮನೆಗಳು ಹುಟ್ಟಿಕೊಳ್ಳೋದಿಲ್ಲ, ಕಾಮನೆಗಳು ಇಲ್ಲದೇ ಇದ್ದರೆ ಕೆಲಸಗಳು ಹುಟ್ಟಿಕೊಳ್ಳೋದಿಲ್ಲ. ಹೀಗೆ ಒಂದಕ್ಕೆ ಒಂದು ಕೊಡಿ, ಆ ಸಂಕಲ್ಪ ಎಂಬ ಮೂಲವನ್ನು ಬಿಡುವ ಮೂಲಕ ಮುಂದಿನೆಲ್ಲ ನಾವು ಬೆಳಿಗ್ಗೆ ಬಂದರೆ ನಮ್ಮ ಮನಸ್ಸಿನೊಳಗೆ ಅಂಥವರಿಗೆ ಧ್ಯಾನ ಯೋಗದ ಅರ್ಹತೆ ಬಂತು ಅಂತ ಅರ್ಥ. ಸರಳವಾಗಿ ಹೇಳಬೇಕು ಅಂತಂದರೆ ಧ್ಯಾನ ಮಾಡಬೇಕು ಅಂತ ಕೂತ್ಕೊಂಡಾಗ ಯಾವುದೋ ಒಂದು ಇಂದ್ರಿಯ ವಿಷಯದ ಆಕರ್ಷಣೆ ಆಗ್ತಾ ಇದೆ ಅಂತಂದರೆ, ಅಥವಾ ಯಾವುದೋ ಒಂದು ಕೆಲಸ ನೆನಪು ಮಾಡ್ಕೋತಾ ಇದೆ, ಪರಸ್ಪರ ಮನಸ್ಸು ಬಹಳ ಕಾಡ್ತಾ ಇದೆ ಅಂತಂದರೆ, ಆವಾಗ ಅವನಿಗೇನು ಧ್ಯಾನ ಯೋಗದ ಸಂಪೂರ್ಣ ಅರ್ಹತೆ ಬಂದಿಲ್ಲ ಅಂತ ಅರ್ಥ. ಇವುಗಳಿಂದ ನಾನು ಹೆಂಗೆ ದಾಟ್ಬೇಕಾಗಿದ್ದರೆ ಅಂತಂದರೆ, ಕರ್ಮಯೋಗದ ಮೂಲಕ, ಭಕ್ತಿ ಯೋಗದ ಮೂಲಕ ದಾಟ್ಕೊಳ್ಬೇಕು. ಅದನ್ನು ಹೆಂಗೆ ದಾಟ್ಕೋದ್ರ ಬಗ್ಗೆ ಹಿಂದೆ ಶ್ಲೋಕದಲ್ಲಿ ಹೇಳಿದ್ದಾನೆ, ಮತ್ತು ಬೇರೆ ಅಧ್ಯಾಯದಲ್ಲೂ ಹೇಳಿದ್ದಾನೆ. ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಎಂಬ ಭಾವನೆಯಿಂದ ಮಾಡುವ ಭಾವನೆ ಇದೆಯಲ್ಲ, ಅದನ್ನು ಹೆಚ್ಚು ಬೆಳೆಸ್ಕೊಳ್ಬೇಕು. ಆ ಕ್ರಮೇಣ ಈ ಮೂರನ್ನು ಬಿಡೋಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಶ್ಲೋಕ ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧವಾದ ಶ್ಲೋಕ. ಉದ್ಧರೇತ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್, ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ತನ್ನನ್ನೇ ತಾನು ಉದ್ಧಾರ ಮಾಡಿಕೊಳ್ಬೇಕು, ಅಥವಾ ತನ್ನನ್ನು ತಾನೇ ಉದ್ಧಾರ ಮಾಡ್ಕೋಬೇಕು, ಮತ್ತು ತನ್ನನ್ನು ತಾನು ಕೆಳಕ್ಕೆ ಬೀಳುವಾಗ ಮಾಡಿಕೊಳ್ಬಾರ್ದು, ಅವಸಾದನೇ ಕೆಳಗೆ ಬೀಳು. ತನ್ನ ಅವಸಾನಕ್ಕೆ ತಾನೇ ದಾರಿ ಮಾಡಿಕೊಳ್ಬಾರ್ದು, ಯಾಕಂದರೆ ತನಗೆ ತಾನೇ ಬಂಧು, ತನಗೆ ತಾನೇ ಶತ್ರು. ಇದು ಇಷ್ಟು ಈ ಶ್ಲೋಕದ ಸರಳ ಅರ್ಥ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಅಂದರೆ ಒಂದು ಸ್ವಲ್ಪ ಆಧ್ಯಾತ್ಮಿಕ ಹಿನ್ನೆಲೆಯೊಳಗೆ ಇದಕ್ಕೆ ವಿಶೇಷವಾದ ಅರ್ಥವೂ ಇದೆ. ತನ್ನನ್ನು ತಾನೇ ಉದ್ಧರಿಸ್ಕೊಳ್ಬೇಕು ಹೇಗೆ ಅಂತಂದರೆ, ಹಿಂದೆ ಹೇಳಿದ ಹಾಗೆ ಕರ್ಮಯೋಗ ಮತ್ತು ಭಕ್ತಿ ಯೋಗಗಳ ಮೂಲಕ ಧ್ಯಾನ ಯೋಗದ ಅರ್ಹತೆಯನ್ನು ಪಡ್ಕೊಳ್ಬೇಕು, ಅದೇ ತನ್ನನ್ನು ತಾನು ಉದ್ಧರಿಸಿಕೊಳ್ಬೇಕು ಅಂದರು. ಧ್ಯಾನ ಯೋಗದ ಅರ್ಹತೆ ಹೇಗೆ ಇರ್ತದೆ ಅನ್ನೋದನ್ನು ಹಿಂದೆ ನೋಡಿದ್ವಲ್ಲ, ಆ ಅರ್ಹತೆ ಮನಸ್ಸಿಗೆ ಬರುವ ಹಾಗೆ ತಾನು ಸಾಧನೆ ಮಾಡಿಕೊಳ್ಬೇಕು, ಅದೇ ತನ್ನನ್ನು ತಾನು ಎತ್ತರಿಸಿಕೊಳ್ಬೇಕು. ದುಃಖ, ಚಿಂತೆ, ಭಯ ಇಂಥ ಮನಸ್ಥಿತಿಗಳು ನಮ್ಮನ್ನು ಒಂದೊಂದ್ಸಲ ಎಷ್ಟು ಕೆಳಕ್ಕೆ ಬೀಳಿಸ್ತವೆ ಅಂತಂದರೆ ಮೇಲೆ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ.
ಅದರಿಂದ ಈ ದುಃಖದಲ್ಲಿ ಮುಳುಗುವಿಕೆ, ಭಯದಲ್ಲಿ ಮುಳುಗುವಿಕೆ, ಚಿಂತೆಯಲ್ಲಿ ಮುಳುಗುವಿಕೆ, ಇದೆಲ್ಲ ಮನಸ್ಸು ಬಿದ್ದ ಸ್ಥಿತಿ. ಈ ಸ್ಥಿತಿಯಲ್ಲಿ ವಿವೇಚನೆ ಕಳೆದು ಹೋಗ್ತದೆ, ಧೈರ್ಯ ಕಳೆದು ಹೋಗ್ತದೆ, ಏಕಾಗ್ರತೆ ಬರೋದಿಲ್ಲ, ಶಾಂತಿ ಇರೋದಿಲ್ಲ. ಅದರಿಂದಲೂ ಮನಸ್ಸು ಬಿದ್ದಂತಹ ಸ್ಥಿತಿ. ಇದಕ್ಕೆ ಬದಲಾಗಿ ಮನಸ್ಸು ಶಾಂತವಾಗಿದೆ, ವಿವೇಚನೆಯಿಂದ ಕೂಡ್ಕೊಂಡಿದೆ, ಏಕಾಗ್ರತೆಗೆ ಹೋಗ್ತಾ ಇದೆ ಬೇಗ, ಅದೇ ಮನಸ್ಸು ಎದ್ದ ಸ್ಥಿತಿ. ಅದರಿಂದ ಆ ಮನಸ್ಸು ಬಿದ್ದ ಸ್ಥಿತಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡಬಾರ್ದು. ಆ ಎದ್ದ ಸ್ಥಿತಿಯ ಕಡೆ ಮನಸ್ಸು ಹೋಗ್ತಾ ಇರುವ ನೋಡ್ಕೋಬೇಕು. ಇದನ್ನು ಅಭ್ಯಾಸ ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ನಮ್ಮನ್ನು ನಾವೇ ಎತ್ಕೊಳ್ಬೇಕು. ಈ ರೀತಿಯಲ್ಲಿ ನಮ್ಮ ಮನಸ್ಸನ್ನು ದುಃಖ, ಚಿಂತೆ, ಭಯ ಮೊದಲಾದವುಗಳ ಮುಳುಗದೆ ಶಾಂತಿ, ವಿವೇಚನೆ, ಏಕಾಗ್ರತೆ ಎಂಬ ಸ್ಥಿತಿಗಳಲ್ಲಿ ಮನಸ್ಸು ಇರಬೇಕು ಅಂತಂದರೆ ಅಲ್ಲಿ ಇನ್ಯಾರೋ ಒಂದು ಕೆಲಸ ಮಾಡೋಕ್ಕಾಗೋದಿಲ್ಲ. ನಮ್ಮ ಮನಸ್ಸಿನ ಹಿಡಿತ ನಮ್ಮ ಕೈಲೇ ಇದೆ. ಅದಕ್ಕಾಗಿ ಭಗವಂತ ಹೇಳ್ತಾ ಇದ್ದಾನೆ, ಆತ್ಮೈವ ಬಂಧುರಾತ್ಮನ, ಆತ್ಮೈವ ರಿಪುರಾತ್ಮನ. ಅಲ್ಲಿ ಬೇರೆಯವ್ರು ಬಂದು ಕೆಲಸ ಮಾಡೋಕೆ ಆಗೋದೇ ಇಲ್ಲ, ಆ ಸ್ಥಿತಿಯೇ ಇಲ್ಲ. ಯಾಕಂದ್ರೆ ಇನ್ನೊಬ್ಬರು ಬಂದು ನಮ್ಮ ಕಿವಿ ಹಿಡಿಬೋದೇ ವಿನಃ ಮನಸ್ಸನ್ನು ಕೈಲಿ ಹಿಡಕ್ಕೆ ಬರೋದಿಲ್ಲ. ಕಿವಿ ಹಿಡ್ಬೋದು ಬೇಕಾದ್ರೆ, ಮನಸ್ಸನ್ನು ಕೈಲಿ ಹಿಡಕ್ಕೆ ಬರ್ತೇನೆ. ಆ ಮನಸ್ಸನ್ನು ನಮಗೆ ನಾವೇ ಹಿಡ್ಕೊಳ್ಬೇಕು, ನಮ್ಮ ಬುದ್ಧಿ ಹಿಡ್ಕೊಳ್ಬೇಕು. ಅದರಿಂದ ಇಲ್ಲಿ ಆತ್ಮೇವ ಹ್ಯಾತ್ಮನೋ ಬಂಧು, ಆತ್ಮೇವ ರಿಪುರಾತ್ಮನ ಎಂಬ ಮಾತು ಬಂದಿದ್ದು ಈ ಕಾರಣಕ್ಕೋಸ್ಕರ. ಶಂಕರ ಭಗವತ್ಪಾದರು ಹೇಳ್ತಾರೆ, ತನ್ನನ್ನು ಉದ್ಧಾರ ಮಾಡಲಿಕ್ಕೆ ಇನ್ನೊಬ್ಬರು ಕೆಲವೊಮ್ಮೆ ಬೇಕಾಗ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಕಟ್ಟಕಡೆಗೆ ತನಗೆ ತಾನೇ ಬಂತು. ಯಾಕೆ ಅಂತಂದರೆ ಆ ಇನ್ನೊಬ್ರು ಯಾರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ ಅವರ ಬಗ್ಗೆ ನಮ್ಮ ಮನಸ್ಸಿನೊಳಗೆ ಸಂಘ, ಅಟ್ಯಾಚ್ಮೆಂಟ್ ಬೆಳೀತದೆ, ಅದು ಮತ್ತೆ ಬಂಧನಕ್ಕೆ ಕಾರಣ ಆಗ್ತದೆ. ಅದರಿಂದ ಇನ್ನೊಬ್ಬರನ್ನು ಅವಲಂಬಿಸದೆ ತನಗೆ ತಾನೇ ತನ್ನ ಉದ್ಧಾರ ಮಾಡಿಕೊಳ್ಳೋದೇ ಹೆಚ್ಚು ಶ್ರೇಷ್ಠ ಅಂತ. ತನ್ನನ್ನು ಯಾರು ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ ಅವ್ರ ಬಗ್ಗೆ ಕೃತಜ್ಞತಾ ಭಾವ ಇರಬಾರದು ಅಂತ ಅರ್ಥ. ಆದರೆ ಸಂಘ, ಅಟ್ಯಾಚ್ಮೆಂಟ್ ಅತಿಯಾಗಿ ಬೆಳೆಯಬಾರದು. ಹಾಗೆ ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ಅಟ್ಯಾಚ್ಮೆಂಟ್ ಅತಿಯಾಗಿ ಬೆಳೆದರೆ ಅದು ನಮ್ಮನ್ನು ಬಂಧನಕ್ಕೆ ನೂಕ್ತದೆ, ನಮ್ಮ ಮನಸ್ಸನ್ನು ಅದು ಮತ್ತೆ ಕೆಳಗೆ ಬೀಳುವ ಹಾಗೆ ಮಾಡ್ತದೆ. ಸಂಪೂರ್ಣ ಅಸಂಗ ಭಗವದ್ಗೀತೆ ಮೂಲ ತತ್ವಗಳಲ್ಲಿ ಒಂದು. ಸುತ್ತಲಿರುವ ಎಲ್ಲ ವ್ಯಕ್ತಿಗಳ ಬಗ್ಗೆ, ಎಲ್ಲ ವಸ್ತುಗಳ ಬಗ್ಗೆ ಅಸಂಗ ಬುದ್ಧಿ ಇದೆಯಲ್ಲ, ಇದು ಭಗವದ್ಗೀತೆಯ ಮೂಲ ತತ್ವಗಳಲ್ಲಿ ಒಂದು. ಅದನ್ನು ಭಗವಂತ ಇನ್ನು ಬಿಟ್ಕೊಡೋದಿಲ್ಲ. ಈ ಸಂದರ್ಭದಲ್ಲಿ ಅದನ್ನು ಹೇಳ್ತಾ ಇದ್ದಾನೆ, ಆತ್ಮೈವ ಹ್ಯಾತ್ಮನೋ ಬಂಧು, ಆತ್ಮೈವ ರಿಪುರಾತ್ಮನಃ. ನಿನಗೆ ನೀನೇ ಬಂಧು, ಏನಾದರೂ ದಾರಿ ತಪ್ಪದು ನಿನಗೆ ನೀನೇ ಶತ್ರು. ಹಾಗಂತ ದೇವರಿಗೆ ಶರಣಾಗತಿ ಹೊಂದಬಾರದು ಅಂತ ಅರ್ಥ, ಅಥವಾ ಗುರುವಿಗೆ ಶರಣಾಗತಿ ಹೊಂದಬಾರದು ಅಂತ ಅರ್ಥ. ತನ್ನನ್ನು ತಾನೇ ಉತ್ತರಿಸ್ಕೋಬೇಕು ಅಂತ ಹೇಳಿದ್ದಾನೆ, ಅದನ್ನು ನಾನು ದೇವರಿಗೆಲ್ಲ ಶರಣಾಗತಿ ಹೊಂದವಲ್ಲ ಅಂತ ಹಿಂಗೆ ಅನ್ಕೋಬಾರ್ದು. ದೇವರಿಗೆ ಶರಣಾಗತಿ ಹೊಂದುವುದರಲ್ಲಿ ತಪ್ಪಿಲ್ಲ, ಮತ್ತೆ ಈ ಶ್ಲೋಕದ ಜೊತೆ ಅದಕ್ಕೆ ವಿರೋಧನೂ ಇಲ್ಲ. ಯಾಕಂದರೆ ದೇವರಿಗೆ ಶರಣಾಗತಿ ಹೊಂದಿದ ಮಾತ್ರಕ್ಕೆ ಅವನ ಸಾಧನೆ ಅಲ್ಲಿ ಮುಗಿಯುತ್ತಿಲ್ಲ. ಇವನು ಮಾಡಬೇಕಾದಂಥ ಕೆಲಸಗಳು ಇದ್ದ, ದೇವರಿಗೆ ಶರಣಾಗತಿಯನ್ನು ಹೊಂದುತ್ತಿದ್ದರೂ ಕೂಡ ಇವನು ಒಂದಷ್ಟು ಸ್ವತಃ ಪ್ರಯತ್ನ ಮಾಡಬೇಕಾದಂಥ ಭಾಗ ಒಂದಷ್ಟು ಇದ್ದೇ ಇರ್ತದೆ, ಅದನ್ನು ಚೆನ್ನಾಗಿ ಮಾಡುವಂತ. ಹಾಗೆ ಗುರುವಿಗೆ ಶರಣಾಗತಿಯನ್ನು ಹೊಂದಿದರೂ ಕೂಡ, ಗುರುವಿನ ಅನುಗ್ರಹ ಪಡೆದರೂ ಕೂಡ, ಸ್ವತಃ ಸಾಧಕರು ಒಂದಷ್ಟು ತಾನು ತನ್ನ ಕಾಲಿನ ಶಕ್ತಿಯ ಮೂಲಕ ನಡೆಯೋದಿರ್ತದೆ. ಪಂಡಿತೋ ಮೇಧಾವಿ
ಗಂಧಾರಾನೇ ಉಪಸಂಪದ್ಯತ ಅಂತ ಉಪನಿಷತ್ತು ಹೇಳ್ತದೆ. ಅಂದರೆ ಆಚಾರ್ಯವಾನ ಪುರುಷೋ ವೇದ ಅಂತ ಹೇಳ್ಕೊಂಡು ಈ ಮಾತಾಡಿದ್ದು. ಗುರುಗಳಿಂದ ಉಪದೇಶ ಎಲ್ಲವನ್ನು ಪಡೆದರೂ ಕೂಡ ಇವನು ಸ್ವತಃ ಪಂಡಿತೋ ಮೇಧಾವಿ, ಅಂದರೆ ತನ್ನ ಹೆಜ್ಜೆಯನ್ನು ತಾನು ವಿವೇಚನೆಯಿಂದ ಇಡೋನಾಗಿರಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ನನ್ನ ನಡೆ ಸರಿ ಇದೆಯೋ ಇಲ್ಲೋ ನೋಡ್ಕೊಳ್ಳೋಕೆ ಶಕ್ತಿ ಇರಬೇಕು ಅವನಿಗೆ, ಸ್ವತಃ ಪ್ರಯತ್ನಶೀಲನಾಗಲೇಬೇಕು. ಅದರಿಂದ ಆ ಪ್ರಯತ್ನಶೀಲ ತನ್ನ ಕಡೆಯಿಂದ ಏನಿದೆ ಅದು ಕಡೆಗೆ ಮಾಡೋಕ್ಕೆ ಬರೋದಿಲ್ಲ. ಆ ಅರ್ಥದಲ್ಲಿ ಆತ್ಮೇವ ಹಿ ಆತ್ಮನೋ ಬಂಧು ಆತ್ಮೇವ ಹರಿಪುರಾತ್ಮನಃ. ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳು ಬರ್ತವೆ. ಆ ಸಂದರ್ಭದಲ್ಲಿ ಇನ್ಯಾರೂ ಸಹಾಯ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಸಹಾಯ ಮಾಡೋಕ್ಕೆ ಬರೋ ತಕ್ಷಣ ಬರೋಕ್ಕೆ ಆಗೋದಿಲ್ಲ. ಬರುವನೇ ನಿರುವೆನೇ ಉತ್ಕಟ ಕ್ಷಣಗಳಲ್ಲಿ ನೀವೇಜು ಹೇಳ್ತಾರೆ. ಜೀವನದ ಉತ್ಕಟ ಕ್ಷಣಗಳಲ್ಲಿ ನೀವೊಬ್ಬನೇ ಇರ್ತೀವಿ. ಯಾರಿಗಾದರೂ ಅಷ್ಟೇ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಅಷ್ಟೇ. ತೀವ್ರವಾದಂಥ ಒಂದು ಕಾಯಿಲೆ ನಿನಗೆ ಅಟ್ಯಾಕ್ ಆಯಿತು ಅಂದಿಟ್ಟು, ಆ ಅಟ್ಯಾಕ್ ಆಗುವ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಯಾರು ಇರೋ ಬಹುಶಃ ಸಾಧ್ಯ ಇಲ್ಲ. ಹಾಗೆ ತೀವ್ರವಾದಂತಹ ಮರಣ ಎದುರಿ ಬಂತು ಅವಾಗಲೂ ಅಷ್ಟೇ, ಅದು ಬಂದ ನಂತರ ಎಷ್ಟೋ ವೇಳೆ ನಂತರ ಉಳಿದವರು ಬರ್ತಾರೆ. ಅದರಿಂದ ನಿರಮಿತ್ರ ನೆರಳು ಕಲೀನ ಮಕ್ಕುತಿಮ್ಮ ಅಂತ ಹೇಳ್ತಾರೆ. ಇನ್ನೊಬ್ಬರ ಸಹಾಯವನ್ನು ಹೆಚ್ಚಿಗೆ ತಗೊಳ್ಳದೆ ನಿನ್ನ ಸಾಮರ್ಥ್ಯದ ಮೇಲೆ ಮುಂದೆ ಹೋಗೋದನ್ನು ಕಲಿತುಕೋ, ಹಾಗೆ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋ ಅಂತ ಹೇಳ್ತಾರೆ. ಇವೆಲ್ಲ ತತ್ವಗಳು ಈ ಒಂದರೇದ ಆತ್ಮನಾತ್ಮ ಎಂಬ ಶ್ಲೋಕದ ಹಿನ್ನೆಲೆಯಲ್ಲಿ ಇದ್ದಾವೆ. ಇದಕ್ಕೇನೆ ವಿವರಣೆ ಕೊಡ್ತೇವೆ ಮುಂದಿನ ಶ್ಲೋಕ. ಬಂಧನಾತ್ಮ ಆತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಚಿತ ಅನಾತ್ಮನಸ್ತು ಶತ್ರುತ್ವೇ ವರ್ತೆಯತಾತ್ಮೈವ ಶತ್ರುವತ್. ಯಾರು ತನ್ನ ಬುದ್ಧಿಯಿಂದಲೇ ತನ್ನ ಶರೀರ ಇಂದ್ರಿಯಗಳನ್ನೆಲ್ಲ ಹಿಡಿದಲ್ಲಿಟ್ಕೊಂಡಿದ್ದಾನೆ ಅವನಿಗೆ ಅವನೇ ಬಂಧ. ಯಾರು ಈ ರೀತಿಯಲ್ಲಿ ತನ್ನ ಬುದ್ಧಿಶಕ್ತಿಯಿಂದ ಶರೀರ ಇಂದ್ರಿಯಗಳನ್ನು ಹಿಡಿದಲ್ಲಿಟ್ಕೊಳ್ಳೋಕ್ಕಾಗಲಿಲ್ಲ ಆವಾಗ ಅವನಿಗೆ ಅವನೇ ಬಂಧು ಆಗೋಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಅವನೇ ಶತ್ರು ಆಗ್ಬಿಡ್ತಾನೆ ಅಂತ. ನಮ್ಮ ಶರೀರ ಇಂದ್ರಿಯ ಮನಸ್ಸುಗಳನ್ನು ಹಿಡಿದಲ್ಲಿ ಇಟ್ಕೊಳ್ಬೇಕು ಅಂತ. ಅದಕ್ಕೆ ಏನು ಉಪಾಯ ಇದೆ? ಅಧ್ಯಾಯದ ಮುಂದೆ ಕೆಲವು ಅಂಶಗಳನ್ನು ಕೊಡ್ತಾನೆ ಭಗವಂತ. ಆಹಾರ ವಿಹಾರ ನಿದ್ರೆ ಇವುಗಳಲ್ಲಿ ಯುಕ್ತತೆ, ಹಾಗೆ ಹಿಂದೆ ಹೇಳಿದಾಗೆ ಕರ್ಮಯೋಗ ಭಕ್ತಿಯೋಗಗಳ ಅನುಷ್ಠಾನ, ಇವುಗಳ ಮೂಲಕ ನಾವು ಶರೀರೇಂದ್ರಿಯ ಮನಸ್ಸುಗಳ ಮೇಲೆ ಒಂದು ರೀತಿ ಹಿಡಿತವನ್ನು ಸಾಧಿಸೋದಕ್ಕೆ ಸಾಧ್ಯ ಇದೆ. ಹಾಗೆ ಇವುಗಳ ಮೇಲೆ ಒಂದು ಹಿಡಿತ ಬಂದರೆ ಆವಾಗ ಅವನು ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗ್ತದೆ. ಅವನಿಗೆ ಈ ಹಿಡಿತ ತಪ್ಪೋಯ್ತು ಅಂತಂದರೆ ಏನಾಗ್ತದೆ? ಭಗವಾನ್ ಹೇಳ್ತಾನೆ, ಅನಾತ್ಮನಸ್ತು ಶತ್ರುತ್ವೇ ವರ್ತೇ ತಾತ್ಮೇವ ಶತ್ರುವತ್. ಅನಾತ್ಮನಸ್ತು ಎಂಬ ಶಬ್ದಕ್ಕೆ ಶಂಕರ ಭಗವತ್ಪಾದರು ಅರ್ಥ ಬರೀತಾರೆ ಅಜಿತಾತ್ಮನಸ್ತು ಅಂತ. ಅಂದರೆ ತನ್ನ ಶರೀರೇಂದ್ರಿಯ ಮನಸ್ಸುಗಳನ್ನು ಹಿಡಿದಲ್ಲಿಟ್ಕೊಳ್ಳಕ್ಕೆ ಬರದೇ ಇದ್ದವನಿಗೆ ಅವನಿಗೆ ಆತ್ಮೀಯ ಶತ್ರುವತ್ತು ಶತ್ರು ಅಂತ ಆಗ್ಬಿಡ್ತಾ ಅವನಿಗೆ ಅವನೇ. ಇನ್ನೊಬ್ಬರು ಶತ್ರು ಇದ್ದರೆ ಇವನಿಗೇನು ತೊಂದರೆ ಆಗ್ತದೆಯೋ ಆ ಎಲ್ಲ ತೊಂದರೆಗಳು ಆಗಲಿ ಶುರು ಆಗ್ಬಿಡ್ತವೆ. ಅಂದರೆ ಇವನಿಗೆ ಧ್ಯಾನ ಯೋಗ ಸಾಧನೆ ಮಾಡೋಕ್ಕಾಗೋದಿಲ್ಲ, ಇನ್ನೊಂದು ದೊಡ್ಡ ಪುರುಷಾರ್ಥಗಳನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನಬಿಡ್ತದೆ. ಅದರಿಂದ ತನ್ನ ಶರೀರ ಎಂದರೆ ಮನಸ್ಸುಗಳನ್ನು ಹಿಡಿದಲ್ಲಿಟ್ಕೊಳ್ಳೋಂಗೆ ಜೀವನ ಕ್ರಮ ಇಟ್ಕೊಳ್ಳೋದಿದೆಯಲ್ಲ, ಇದು ತುಂಬ ಮಹತ್ವದ್ದು.
ಆಹಾರದಲ್ಲಿ ವಿಹಾರದಲ್ಲಿ ನಿದ್ರೆಯಲ್ಲಿ ಯುಕ್ತತೆ ಬಹಳ ಅಗತ್ಯ. ಅದಕ್ಕೆ ಹಾಗೆ ಹಿಂದೆ ಹೇಳಿದ ಹಾಗೆ ಕರ್ಮಯೋಗ ಮತ್ತು ಭಕ್ತಿಯೋಗಗಳಲ್ಲಿ ನಿಷ್ಠೆ ಬೆಳೆಸ್ಕೊಳ್ಳೋದು ಕೂಡ ಬಹಳ ಅಗತ್ಯ. ಸಣ್ಣ ವಯಸ್ಸಿನಿಂದಲೇ ಈ ಪ್ರಕ್ರಿಯೆ ಶುರುವಾದರೆ ಅಂಥವರಿಗೆ ಖಂಡಿತಕ್ಕೂ ಶರೀರ ಎಂದೇ ಮನಸ್ಸುಗಳು ಹೇಳ್ತಾ ಬರುತ್ತವೆ. ಯಾರು ಈ ರೀತಿಯಲ್ಲಿ ತನ್ನ ಶರೀರ ಎಂದರೆ ಮನಸ್ಸುಗಳನ್ನು ಹಿಡಿದರೆ ಇಟ್ಕೊಂಡಿದ್ದಾನೆ ಅವನಿಗೆ ದೇವರ ಹತ್ತಿರದಲ್ಲಿರ್ತಾನೆ. ಭಗವಂತ ಹೇಳ್ತಾನೆ, ಚಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಯಾರಿಗೆ ಈ ರೀತಿಯಲ್ಲಿ ಇಂದ್ರಿಯ ಮನಸ್ಸು ಶರೀರಗಳು ವಶದಲ್ಲಿ ಬಂದಿದ್ದಾವೋ ಮತ್ತೆ ಪ್ರಶಾಂತ ಸ್ವಭಾವದವನೋ ಅಂಥವನಿಗೆ ಪರಮಾತ್ಮ ಬಳಿಗೆ ಯಾವಾಗಲೂ ಸನ್ನಿಹಿತನಾಗಿರ್ತಾನೆ. ಎಲ್ಲ ಕಡೆ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ, ಆದರೆ ಅಂಥವರಲ್ಲಿ ವಿಶೇಷವಾಗಿ ಅವನು ಪ್ರಕಟನಾಗ್ತಾನೆ. ಅಂಥವನಿಗೆ ಸಾಧನೆ ಒಳಗೆ ಪರಮಾತ್ಮ ಅನುಭವ ಬೇಗ ಸಿಗ್ತದೆ. ಮತ್ತೆ ಇನ್ನೇನು ಬೇಕು, ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ. ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನ ಇವುಗಳಲ್ಲಿ ಒಂದು ಸಮತ್ವ ಸಮತೆಯ ದೃಷ್ಟಿ ಇದು ಕೂಡ ಬೇಕು. ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನಗಳು ದ್ವಂದ್ವಗಳು ಅಂತ ಕರೆಯಲ್ಪಡ್ತವೆ. ಈ ದ್ವಂದ್ವಗಳಲ್ಲಿ ಮನಸ್ಸು ಏರಿಳಿತಕ್ಕೊಳಗಾಗುವ ಶೀತ ಉಷ್ಣ ಸುಖ ದುಃಖಗಳಲ್ಲಿ ಏರಿಳಿತಕ್ಕೊಳಗಾಗುವುದು ಒಂದು ಥರ, ಮಾನ ಅಪಮಾನಗಳಲ್ಲಿ ಒಳಗಾಗುವುದು ಇನ್ನೊಂದು ಥರ. ಅಂದರೆ ಶೀತ ಉಷ್ಣ ಸುಖ ದುಃಖಗಳ ಏರಿಳಿತಗಳನ್ನು ಸ್ವಲ್ಪ ಪ್ರಯತ್ನ ಹಾಕಿದರೆ ತಡೆಗಟ್ಕೋಬಹುದು, ಆದರೆ ಮಾನ ಅಪಮಾನಗಳಿದೆಯಲ್ಲ, ಅಂದರೆ ತನಗೆ ಸನ್ಮಾನ ಆದಾಗ ಸಂತೋಷ ಆಗುವುದು, ಅಪಮಾನ ಆದಾಗ ಬೇಸರ ಆಗುವುದು, ಇದೆಯಲ್ಲ, ಇದನ್ನು ಬಿಡು ಸ್ವಲ್ಪ ಕಷ್ಟ. ಆದರೆ ಅದನ್ನು ಅಭ್ಯಾಸ ಮಾಡಿಬಿಡಬೇಕು. ಹಾಗೆ ಬಿಟ್ಟಾಗಲೇ ಅವನ ಮನಸ್ಸು ಶಾಂತಗೊಳ್ತದೆ ಮತ್ತು ಅವನಿಗೆ ಪರಮಾತ್ಮನ ಹತ್ತದಲ್ಲಿರ್ತಾನೆ. ಪರಮಾತ್ಮ ಸಮಾಹಿತ ಸಾಕ್ಷಾತ್ ಆತ್ಮಭಾವೇನ ವರ್ತತೆ ಅಂತ ಆಚಾರ್ಯರು ಹೇಳ್ತಾರೆ. ಅವನಿಗೆ ಬಹಳ ಹತ್ತಿರದಲ್ಲಿರ್ತಾನೆ. ಇನ್ನೇನಿಲ್ಲ, ಈ ಶರೀರೇಂದ್ರಿಯ ಮನಸ್ಸುಗಳ ವಶಕ್ಕೆ ತೆಗೆದುಕೊಳ್ಳದೇ ಇದ್ದಿದ್ದರಿಂದ ಶೀತೋಷ್ಣ ಸುಖ ದುಃಖ ಮಾನ ಅಭಿಮಾನಗಳ ಸಮತೆಯನ್ನು ಅಭ್ಯಾಸ ಮಾಡದೇ ಇದ್ದರಿಂದ ಮನಸ್ಸು ಏನು ತಲ್ಲಣಗೊಂಡಿರ್ತಲ್ಲ, ಆ ತಲ್ಲಣಗೊಂಡ ಮನಸ್ಸಿನೊಳಗೆ ಪರಮಾತ್ಮ ಒಳಗಿದ್ದರೂ ಗೊತ್ತಾಗೋದಿಲ್ಲ. ತಲ್ಲಣಗೊಂಡ ಮನಸ್ಸಿನ ಒಳಗೆ ಪರಮಾತ್ಮ ಒಳಗಿದ್ದರೂ ಗೊತ್ತಾಗೋದಿಲ್ಲ. ಮನಸ್ಸು ಪ್ರಸನ್ನ ಪ್ರಶಾಂತ ಇದ್ದಾಗ ಒಳಗೆ ಅವನಿರುವಿಕೆ ಗೊತ್ತಾಗ್ತದೆ. ಅದರಿಂದ ಆ ಒಂದು ಪ್ರಸನ್ನತೆ ಶಾಂತ ಮನಸ್ಥಿತಿಗೋಸ್ಕರ ಇದನ್ನೆಲ್ಲ ಅಭ್ಯಾಸ ಮಾಡಬೇಕು ಅಂತ ಭಗವಂತ ಹೇಳ್ತಾರೆ. ಸಮತ್ವ ಎನ್ನುವುದಿದೆಯಲ್ಲ, ಅದು ಧ್ಯಾನ ಯೋಗಿಗೆ ಅತ್ಯಂತ ಅಗತ್ಯ. ಆ ಸಮತ್ವ ಅಥವಾ ಸಮತೆ, ಅದರ ಬಗ್ಗೆ ಮುಂದೆ ಇನ್ನೂ ಕೆಲವು ಶ್ಲೋಕಗಳು ಹೇಳಲಿಕ್ಕಿದ್ದಾನೆ. ಅದಾದ ನಂತರ ಭಗವಂತ ಧ್ಯಾನ ಯೋಗದ ವಿಷಯ ಶುರು ಮಾಡ್ತಾನೆ. ಅದರಿಂದ ಧ್ಯಾನ ಯೋಗಕ್ಕೆ ಪೀಠಕಿಯಾಗಿ ಮೊದಲಾಗಿ ಸಮತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಆ ಸಮತ್ವದ ಪೀಠಕ್ಕೆ ಆರಂಭ ಶ್ಲೋಕದಲ್ಲಿ ಆಗಿದ್ದಷ್ಟೇ, ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಅದು ಇನ್ನೂ ಸ್ವಲ್ಪ ವಿಶೇಷವಾಗಿ ಬರಲಿಕ್ಕಿದೆ. ಆ ನಂತರ ಧ್ಯಾನ ಯೋಗದ ಸಾಧನೆ ವಿಷಯ ಬರಲಿಕ್ಕಿದೆ. ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ನಿಲ್ಲಿಸೋಣ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ.